ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್. ಲೈಕ್ ಅಂದರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗ್ರೂಪ್ ಡಿ ಎಕ್ಸಾಮ್ನ ಸಲುವಾಗಿ ಚಕ್ರಬಡ್ಡಿಯ ಲೆಕ್ಕವನ್ನು ಫಾರ್ಮುಲಾ ಇರಲಾರ್ದಂಗೆ ಹೇಗೆ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ನಾವು ಚಿಕ್ಕವರಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಿ ಲೆಕ್ಕಗಳನ್ನು ಮಾಡ್ತಿದ್ವಿ. ಇದು ಬಹಳ ಕಾಂಪ್ಲಿಕೇಟೆಡ್ ಆಗಿದೆ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಇದೆ. ಹಾಗಾದರೆ ಇದನ್ನು ಫಾರ್ಮುಲಾ ಇಲ್ಲಾರ್ದೇ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಮೊದಲು ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು ತಿಳ್ಕೊಳ್ಳೋಣ. ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರಬಡ್ಡಿ. ಚಕ್ರಬಡ್ಡಿ ಹೇಗೆ, ಯಾವ ರೀತಿ, ಸಿಂಪಲ್ ಇಂಟ್ರೆಸ್ಟ್ನಲ್ಲೂ ಬಡ್ಡಿ ಹಾಕ್ತಾರೆ, ಕಂಪೌಂಡ್ ಇಂಟ್ರೆಸ್ಟ್ನಲ್ಲಿಯೂ ಬಡ್ಡಿ ಹಾಕ್ತಾರೆ. ಹಾಗಾದರೆ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಹೇಗೆ? ಎಕ್ಸಾಂಪಲ್ಗೆ 5,000 ರೂಪಾಯಿ ಅಸಲನ್ನು ತೆಗೆದುಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅದು 2 ವರ್ಷಕ್ಕೆ, 2 ವರ್ಷದ ಟೈಮಿಗೆ 10%ನಂಗೆ ಬಡ್ಡಿ. ಹಾಗಾದರೆ 5,000 ರೂಪಾಯಿ ತೊಗೊಂಡಾಗ 10% ಮೊದಲೇ ವರ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ? 10% ಅಂದರೆ 1 ಪಾಯಿಂಟ್ ಕೊಟ್ಬಿಟ್ರೆ 500 ರೂಪಾಯಿ 1 ವರ್ಷದ ಬಡ್ಡಿ. ಇದೇನಾಯಿತು? ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಈಗ ಚಕ್ರಬಡ್ಡಿ ಅಂದರೆ ಹೇಗೆ? ಮೊದಲೇ ತಗೊಳ್ಳೋಂಥ ಅಸಲಿನ ಮೇಲೂ ಬಡ್ಡಿ ಬೀಳುತ್ತೆ ಮತ್ತು ಮೊದಲನೇ ವರ್ಷದ ಬಡ್ಡಿಯ ಮೇಲೂ ಬಡ್ಡಿ ಬೀಳುತ್ತೆ. ಇವತ್ತು ಇದು ನಿಮಗೆ ಒಂದೇ ಸಲ ತಿಳಿಯೋದಿಲ್ಲ, ನೆಕ್ಸ್ಟ್ ಎಕ್ಸಾಂಪಲ್ ಹೇಳೋ ಟೈಮಲ್ಲಿ ನೀವು ತಿಳ್ಕೊತೀರ. ಹಾಗಾದರೆ ಟೋಟಲ್ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು? 1,050 ರೂಪಾಯಿ. ಹಾಗಾದರೆ ಕಂಪೌಂಡ್ ಇಂಟ್ರೆಸ್ಟನ್ನು ಸರಳವಾಗಿ ವಿವರಿಸೋದಾದರೆ ಇದರ ಅರ್ಥ ಇಷ್ಟೇ: ಬಡ್ಡಿಯ ಮೇಲೆ ಬಡ್ಡಿ. ಅರ್ಥ ಆಯ್ತಾ? ಬಡ್ಡಿಯ ಮೇಲೆ ಬಡ್ಡಿ ಅಂದಾಗ ಅಂದರೆ ಮೊದಲನೇ ವರ್ಷ ಬಡ್ಡಿಯ ಮೇಲೂ ಮತ್ತು ಬಡ್ಡಿ ಬೀಳುತ್ತೆ. ಹಾಗಾದರೆ ಈಗ ಒಂದು ಲೆಕ್ಕವನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲೇ ಲೆಕ್ಕದ ಏನಂದರೆ, ಒಬ್ಬ ವ್ಯಕ್ತಿಯು 10,000 ರೂಪಾಯಿ ಅಸಲನ್ನು ಶೇಕಡ 10% ಬಡ್ಡಿಯ ದರದ ಮೇಲೆ 3 ವರ್ಷಗಳ ಸಮಯದವರೆಗೆ ಸಾಲವನ್ನು ತೆಗೆದುಕೊಳ್ಳುತ್ತಾನೆ. ಹಾಗಾದರೆ ಅವನು ನೀಡಬೇಕಾದಂತಹ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ಇದನ್ನು ಫಾರ್ಮುಲಾ ಹಚ್ಚಿ ಮಾಡೋಕ್ಕೆ ಹೋದರೆ ಭಾಳ ಟೈಮ್ ಆಗುತ್ತೆ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, ಓಕೆ, 7 ವರ್ಷ, 8 ವರ್ಷವನ್ನು ಈ ಫಾರ್ಮುಲಾ ಹಚ್ಚಿ ಮಾಡಬೇಕಾದ್ರೆ ಬಹಳ ಕಾಂಪ್ಲಿಕೇಟೆಡ್ ಆಗುತ್ತೆ. ಏಕೆಂದರೆ ಇಟ್ಸ್ ಟು ಎನ್ ಇದೆಯಲ್ಲ, ಅಷ್ಟು ಸ್ಕ್ವೇರ್ ಬರುತ್ತೆ, ಕ್ಯೂಬ್ ಬರುತ್ತೆ, ನಮಗೆ 4 ಟೈಮ್ಸ್ 5 ಟೈಮ್ಸ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಹಾಗಾದರೆ ಇವನ್ನೆಲ್ಲ ಹೇಗೆ ಮಾಡೋದು? ಈಗ ಇದನ್ನೇ ಎಕ್ಸಾಂಪಲ್ ತೊಗೊಳ್ಳಿ. ಒಬ್ಬ ವ್ಯಕ್ತಿ ಅಸಲು ಎಷ್ಟಿರುತ್ತೆ? 10,000 ರೂಪಾಯಿ ತೆಗೆದುಕೊಂಡಿರ್ತಾನೆ. ಅದು ಏನಿದು ಅಸಲು? ಬಡ್ಡಿ ದರ ಎಷ್ಟು? 10%. 10,000ದ್ದು 10% ಅಂದರೆ 1,000 ರೂಪಾಯಿ. ಇದೇನು ಮೊದಲನೇ ಬಡ್ಡಿ ದರ, ಮೊದಲನೇ ವರ್ಷದ ಬಡ್ಡಿ ದರ. ಈಗ 2ನೇ ವರ್ಷಕ್ಕೆ ಹೋಗಬೇಕಾದ್ರೆ ಮೂಲ ಅಸಲಿನ 10% ಹಾಗೂ ಮೊದಲನೇ ವರ್ಷದ ಬಡ್ಡಿಯ ಮೇಲೆ 10%. 10% ಅಂದರೆ ಎಷ್ಟು? 100 ರೂಪಾಯಿ. ಅರ್ಥ ಆಯ್ತಾ? ಮೊದಲನೇದು ಮೊದಲನೇ ಅಸಲಿನ ಮೇಲೆ 10%ನಷ್ಟು ಬಡ್ಡಿ ಬೀಳುತ್ತೆ. ಆಮೇಲೆ ಮೊದಲನೇ ವರ್ಷದ ಬಡ್ಡಿಯ ಮೇಲೆ 10% ಬಡ್ಡಿ ಬೀಳುತ್ತೆ. ಈ ಸೇಮ್ ಇಂಟ್ರೆಸ್ಟೇ ಬೀಳುತ್ತೆ, 100 ರೂಪಾಯಿ. ಈಗ ಥರ್ಡ್ ಇಯರ್ ಮಾಡಬೇಕಾದ್ರೆ ಇವಿಷ್ಟಕ್ಕೂ 10%. ಮೊದಲೇದು ಅಸಲಿನ ಮೇಲೆ 10%, ಆಮೇಲೆ ಮೊದಲನೇ ವರ್ಷದ ಬಡ್ಡಿಯ ಮೇಲೆ 10%, ಹಾಗೆ 2ನೇ ವರ್ಷದ ಬಡ್ಡಿಯ ಮೇಲೆ 10%, ಮತ್ತು 2ನೇ ವರ್ಷದ ಬಡ್ಡಿಯ ಮೇಲಿನ ಬಡ್ಡಿ ಅದಕ್ಕೆ 10%, 10 ರೂಪಾಯಿ. ಹಾಗಾದರೆ ಟೋಟಲ್ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು? 3,000 ಪ್ಲಸ್ 200 ಪ್ಲಸ್ 100 ಪ್ಲಸ್ 10, 3,310 ರೂಪಾಯಿ. ಇದೇನು 3 ವರ್ಷದ ಕಂಪೌಂಡ್ ಇಂಟ್ರೆಸ್ಟ್. ಇನ್ನೊಂದು ಎಕ್ಸಾಂಪಲ್, ಸೇಮ್ ಎಕ್ಸಾಂಪಲ್ ತಿಳ್ಕೊಂಡು ಬನ್ನಿ. 2 ವರ್ಷದ್ದು ಐದು ಪರ್ಸೆಂಟ್ ಬಡ್ಡಿ ಹಂಗೆ 2 ವರ್ಷಕ್ಕೆ ತೊಗೊಂಡ್ರೆ ಹೇಗೆ? ಚಕ್ರಬಡ್ಡಿ ಕಂಡುಹಿಡಿಯಿರಿ ಅಂತ. ಮೊದಲನೇ ವರ್ಷದ ಬಡ್ಡಿ ಎಷ್ಟಾಗುತ್ತೆ? 5% ಅಂದರೆ 250 ರೂಪಾಯಿ.
ಎರಡನೇ ವರ್ಷಕ್ಕೆ ಮೂಲ ಹಸಿರಿನ ಮೇಲೆ 5% ಅಂದರೆ 250 ಪ್ಲಸ್ ಮೊದಲೇ ವರ್ಷದ ಬಡ್ಡಿಯ ಮೇಲೆ ಬಡ್ಡಿ 25ರ ಅರ್ಧ 12 ವರಿ. ಹಾಗಾದರೆ ಟೋಟಲ್ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು? 500 512 ವರಿ ರೂಪಾಯಿನಷ್ಟು. ಈ ಪ್ರಾಬ್ಲಮ್, ಈ ಕಂಪೌಂಡ್ ಚಕ್ರ ಬಡ್ಡಿಯ ಮೇಲೆ ಕೇಳಾಗಂಥ ಇಂಥ ಪ್ರಶ್ನೆಗಳು ಗ್ರೂಪ್ ಡಿ ಎಕ್ಸಾಮ್ನಲ್ಲಿ ಬಹಳಷ್ಟು ಕೇಳ್ತಾ ಇದ್ದಾರೆ. ಇಂಥ ಸಿಂಪಲ್ ಪ್ರಾಬ್ಲಮ್ ಬಂದರೆ ಆರಾಮಾಗಿ ಮಾಡ್ಕೋಬೋದು. ಈ ವಿಡಿಯೋದಲ್ಲಿರುವ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗಿ. ಹಾಗೂ ಇಂತಹ ಇನ್ನಷ್ಟು ಲೆಕ್ಕಗಳು ನಿಮ್ಗೆ ಬೇಕಾದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಮತ್ತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಇನ್ನೂ ಬಹಳಷ್ಟು ಕಾನ್ಸೆಪ್ಟ್ಗಳಿವೆ. ಕಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಹಾಫ್ ಇಯರ್ಲಿ ಮಾಡೋದು ಹೇಗೆ, ಕ್ವಾರ್ಟರ್ಲಿ ಇಯರ್ಲಿ ಮಾಡೋದು ಹೇಗೆ, 1 ಇಯರ್ 1 ಡೇ ಮಾಡೋದು ಹೇಗೆ, 1 ಇಯರ್ 4 ವೀಕ್ಸ್ ಮಾಡೋದು ಹೇಗೆ, ನಿಮ್ಮ ಪ್ರತಿಕ್ರಿಯೆ ಮೇಲೆ ನನ್ನ ಮುಂದಿನ ವಿಡಿಯೋ ನಿಶ್ಚಯವಾಗುತ್ತೆ. ಹಾಗಾದರೆ ಲೇಟ್ ಮಾಡೋಕೆ ಹೋಗಬೇಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಇಲ್ವೋ ಅನ್ನೋದನ್ನು ತಿಳಿಸ್ಕೊಳುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.